ಗುಂಡಿ 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 ರಸ್ತೆ ಗುಂಡಿ ಸಿಲಿಕಾನ್ ಸಿಟಿಲಿ ಈಗ ಎಲ್ಲಿ ನೋಡಿದ್ರು ರಸ್ತೆ ಗುಂಡಿಗಳಲ್ಲಿ ಕಾರೋಬಾರ್. ಈಗ ಒಂದು ರಸ್ತೆ ಗುಂಡಿಗಳು ಎಲ್ಲೆಲ್ಲಿ ಕಾರೋಬಾರ್ ಆಗಿದೆ ಅಂತ ನಾನು ದೃಶ್ಯವಾಗಿ ತೋರಿಸ್ತೀನಿ. ಈಗ ಪಿನೆ ಮೂರನೇ ಹಂತದಲ್ಲಿ ಬರ್ತಕ್ಕಂಥ ಒಂದು ಏನು ಎಸ್ ಬಿ ಎಂ ಸರ್ಕಲ್ಗೆ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸತಕ್ಕಂಥ ಒಂದು ರಸ್ತೆ ಇದೆ. ಈ ಒಂದು ರಸ್ತೆ ಗುಂಡಿಲಿ ನೋಡಿ ಈ ಒಂದು ಎಷ್ಟರ ಮಟ್ಟಿಗೆ ಒಂದು ರಸ್ತೆ ಗುಂಡಿಗಳಿದ್ದಾವೆ ಅಂತಂದು ನೋಡಿ ಎಷ್ಟರ ಮಟ್ಟಿಗೆ ಒಂದು ರಸ್ತೆ ಗುಂಡಿಗಳಿದ್ದಾವೆ. ಇಂಥ ಗುಂಡಿಗಳಲ್ಲಿ ಸಾರ್ವಜನಿಕರು ಹೆಂಗೆ ಓಡಾಡಬೇಕು ಮತ್ತು ಈ ಒಂದು ರಸ್ತೆ ಗುಂಡಿಲಿ ಸಾಕಷ್ಟು ರಸ್ತೆ ಗುಂಡಿ ಮುಚ್ಚಕ್ಕೆ ಟೂ ವೀಲರ್ದಾರಾಗಲಿ ಫೋರ್ ವೀಲರ್ದಾರಾಗಲಿ ಮತ್ತು ಆಟೋ ಚಾಲಕರಾಗಲಿ ಅವರು ಸಹ ಒಂದು ಈ ಒಂದು ರಸ್ತೆ ಗುಂಡಿ ಮುಚ್ಚೋ ಅಂದರೆ ಕ್ರಾಸ್ ಮಾಡೋಕ್ಕೆ ಈ ರಸ್ತೆ ಗುಂಡಿಲಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಎಷ್ಟೋ ಸರಿ ಒಂದು ತಪ್ಪಿಸಕ್ಕೆ ಹೋಗಿ ರಸ್ತೆ ಗುಂಡಿಗಳನ್ನ ಅಪಘಾತಗಳಾಗಿರ್ತಕ್ಕಂಥ ಘಟನೆಗಳು ಇಲ್ಲಿ ಕಣ್ಮುಂದೆ ಕಾಣ್ತೀವಿ. ಇನ್ನು ಅದೇ ರೀತಿ ಇನ್ನು ಮಳೆ ಬಂದರೂ ಅಂತ ಇನ್ನು ಈ ಏರಿಯಾದ ಈ ಏರಿಯಾದಲ್ಲಿ ಓಡಾಡ್ತಕ್ಕಂಥ ಜನರ ಪರಿಸ್ಥಿತಿ ಕೇಳಲೇಬೇಡಿ ಅಷ್ಟರ ಪ್ರಮಾಣದಲ್ಲಿ. ಈಗ ಒಂದು ರಸ್ತೆ ಗುಂಡಿ ಮುಚ್ಚಕ್ಕೆ ಉಪಮುಖ್ಯಮಂತ್ರಿಗಳು ಒಂದು 15 ದಿನಗಳ ಕಾಲ ಸಮಯಾವಕಾಶ ಕೊಟ್ಟರು ಸಹ ಒಂದು ಬಿ ಬಿ ಎಂ ಪಿ ಅಧಿಕಾರಿಗಳು ತಮ್ಮ ಸರಿಯಾಗಿ ಕೆಲಸ ನಿರ್ವಹಣೆ ಮಾಡಿದೆ ಬೇಜವಾಬ್ದಾರಿ ಅಂತ ತೋರಿಸ್ಬಿಟ್ಟು ಈಗ ರಸ್ತೆ ಗುಂಡಿಗಳು ಇರತಕ್ಕಂಥ ಒಂದು ಸಮಯ ಈಗ ಉದ್ಭವ ಆಗಿದೆ ಅಂತ. ಈಗ ಸಿಲಿಕಾನ್ ಸಿಟಿಯಲ್ಲಿ ಬಿ ಬಿ ಎಂ ಪಿ ಅಧಿಕಾರಿ ಹೇಳ್ತಿರುವ ಒಂದು ಲೆಕ್ಕಗಳ ಪ್ರಕಾರ ಬಿ ಬಿ ಎಂ ಪಿ ಅಧಿಕಾರಿ ಹೇಳ್ತಾರೆ ನಾವು 14,000 ಗುಂಡಿಗಳು ಮುಚ್ಚಿದ್ದೀವಿ ಅಂತ ಹೇಳ್ತಾರೆ. ಆದರೆ 14,000 ಗುಂಡಿಗಳೆಲ್ಲ ನಗರದಲ್ಲಿ ಇನ್ನೂ 16,000 ಗುಂಡಿಗಳು ಇವಾಗ ನೋಡಿ ನೀವು ದೃಶ್ಯವಾಗಲಿ ಯಾವ ಥರ ಒಂದು ವಾಹನಗಳು ಒಂದು ರಸ್ತೆ ಗುಂಡಿಲಿ ಹತ್ತಿ ಇಳಿಬೇಕಾದ್ರೆ ಎಷ್ಟರ ಮಟ್ಟಿಗೆ ಒಂದು ಒದ್ದಾಡುವಂಥ ಪರಿಸ್ಥಿತಿಗಳು ಬರ್ತಿದ್ದೇವೆ ಅಂದ್ಬಿಟ್ಟು. ಸೊ ಹೀಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಇದೊಂದೇ ಭಾಗದಲ್ಲಿ ಮಾತ್ರ ಅಲ್ಲ ಇನ್ನೂ ಹಲವು ಭಾಗದಲ್ಲಿ ರಸ್ತೆ ಗುಂಡಿಗಳು ಇದ್ದಾವೆ. ಸೊ ಹೀಗಾಗಿ ಪ್ರತಿದಿನ ಬಿ ಬಿ ಎಂ ಪಿ ವಿರುದ್ಧ ಒಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿ ತಮ್ಮ ಏನು ತಮ್ಗೆ ಆಗತಕ್ಕಂಥ ಒಂದು ಘಟನೆಗಳ ಆಕ್ರೋಶ ಹೊರಹಾಕಿ ಬಿ ಬಿ ಎಂ ಪಿ ವಿರುದ್ಧ ಮುಗಿಬಿಡ್ತಿದೆ. ಆದರೆ ಇಷ್ಟಾದರೂ ಸಹ ಒಂದು ಬಿ ಬಿ ಎಂ ಪಿ ಅಧಿಕಾರಿಗಳು ಎಚ್ಚರಿಕೊಂಡು ಕೆಲಸ ಮಾಡಿದ್ವಿ. ಈಗಲೂ ಸಹ ಒಂದು ರಸ್ತೆ ಗುಂಡಿ ಮುಚ್ತಾ ಇದ್ವಿ, ರಸ್ತೆ ಗುಂಡಿ ಮುಚ್ಚುವಂಥ ಕೆಲಸ ನಿರಂತರವಾಗಿ ನಡೀತಿದೆ ಅಂದ್ಬಿಟ್ಟು ಒಂದು ಬಿ ಬಿ ಎಂ ಪಿ ಅಧಿಕಾರಿಗಳು ಹೇಳ್ತಾರೆ. ಆದರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಒಂದು ರಸ್ತೆ ಗುಂಡಿಗಳನ್ನ ಮುಚ್ಚೋದ್ರಲ್ಲಿ ಯಶಸ್ವಿಯಾಗಿದ್ದರೂ ಗೊತ್ತಿಲ್ಲ, ಸಂಪೂರ್ಣವಾಗಿ ವಿಫಲರಾಗಿ ಇನ್ನೂ ಸಾರ್ವಜನಿಕರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಒಂದು ಅಂದರೆ ಅಪಘಾತಗಳಾಗೋಕ್ಕೆ ಬಿ ಬಿ ಎಂ ಪಿ ಅಧಿಕಾರಿಗಳು ಎಡೆ ಮಾಡಿ ಕೊಡ್ತಿರೋದಂತೂ ನೂರು ಸತ್ಯ. ಇನ್ಮೇಲಾದರೂ ಬಿ ಬಿ ಎಂ ಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಕ್ಯಾಮರಾಮ್ಯಾನ್ ಪ್ರೇಮೇಶ್ ಜೊತೆ ವಿನೋದ್ ಕಂತರ್, ಆಶುವೇಗ ನ್ಯೂಸ್, ಬೆಂಗಳೂರು.